ಪ್ರೀತಿಯ ಸಹೋದರ ಸಹೋದರಿಯೇ, ಎಲ್ಲರಿಗೂ ನಮಸ್ಕಾರ. ಶಿಲುಬೆ ಪಾದದಲ್ಲಿ ಎಂಬ ಈ ಸರಣಿಯ ಕೊನೆಯ ದಿನ ಇವತ್ತು. 30 ದಿನಗಳ ಕಾಲದಲ್ಲಿ ಅನೇಕ ವಿಷಯಗಳು ನಾವು ಶಿಲುಬೆ ಪಾದದಲ್ಲಿ ಕಲಿತಿದ್ದೇವೆ. ಅನೇಕ ನಾಯಕರು ಈ ವಿಷಯಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಮುಂದುವರೆದ ದಿನಗಳಲ್ಲಿಯೂ ಸಹ ಇದೇ ತರಹದ ಒಂದು ಸರಣಿಯನ್ನು ಮತ್ತೆ ಶುರು ಮಾಡಬೇಕೆಂಬ ಆಸೆಯಲ್ಲಿದ್ದೀವಿ. ಖಂಡಿತ ದೇವರು ಅದನ್ನು ನಡೆಸಿಕೊಡ್ತಾರೆ ಅಂತ ನಂಬ್ತೇನೆ. ಇವತ್ತಿನ ಶೀರ್ಷಿಕೆ ಒಗ್ಗಟ್ಟಾಗಿರುವ ಹೃದಯಗಳು, ಒಗ್ಗಟ್ಟಾದ ಹೃದಯಗಳು. ಎಫೆಸದವರು 2:15-16 ಓದೋಣ. ಆತನು ಇದ್ದ ದ್ವೇಷವನ್ನು, ಅಂದರೆ ಶಾಸನಗಳ ಆಜ್ಞೆಗಳುಳ್ಳ ನ್ಯಾಯ ಪ್ರಮಾಣವನ್ನು ತನ್ನ ಶರೀರದ ಮೂಲಕ ರದ್ದುಗೊಳಿಸಿ ಸಮಾಧಾನ ಮಾಡುವವನಾಗಿ ಉಭಯರಲ್ಲಿ ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ಮಾಡಿದನು. ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಅದರಿಂದ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಈ ವಚನಗಳಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿರಬೇಕು ಎಂದು ದೇವರು ತುಂಬಾ ಆಶಿಸುತ್ತಾರೆ, ಇಷ್ಟಪಡುತ್ತಾರೆ ಎಂಬುದನ್ನು ನೋಡಬಹುದು. ಒಗ್ಗಟ್ಟನ್ನು ಮೂಡಿಸಲು ದೇವರು ಎಂತಹ ಒಂದು ಎಷ್ಟರ ಮಟ್ಟಿಗೆ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧರಿದ್ದರು ಎಂಬುದನ್ನು ಸಹ ನಾವು ಶಿಲುಬೆಯಲ್ಲಿ ನೋಡುತ್ತೇವೆ. ಯಹೂದ್ಯರು ಮತ್ತು ಅನ್ಯ ಜನರಲ್ಲಿದ್ದಂತಹ ವ್ಯತ್ಯಾಸಗಳು, ಅವರಲ್ಲಿದ್ದಂತಹ ಜಗಳಗಳು ಎಲ್ಲವನ್ನೂ ಸಹ ಶಿಲುಬೆಯ ಮೂಲಕ ಯೇಸುವು ತೆಗೆದುಹಾಕಿದರು. ಇದನ್ನು ಪೌಲನು ಬಹಳ ಸುಂದರವಾಗಿ ಹೇಳುತ್ತಾನೆ. ಆತನು ತನ್ನ ಶರೀರದ ಮೂಲಕ, ಅಂದರೆ ಸಾಯುವ ಮೂಲಕ ಇದ್ದಂತಹ ದ್ವೇಷವನ್ನು ತೆಗೆದುಹಾಕಿದನು ಎಂದು. ಸಹೋದರಿ ಸಹೋದರಿಯರೇ, ಒಗ್ಗಟ್ಟಾಗಿರೋಗೋಸ್ಕರ ಅಥವಾ ಒಗ್ಗಟ್ಟಿಗೋಸ್ಕರ ಯೇಸುವು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು. ಒಗ್ಗಟ್ಟಾಗಿರಲು ನಾವು ಯಾವ ಬೆಲೆ ತೆರಲು ಅಥವಾ ಕೊಡಲು ತಯಾರಾಗಿದ್ದೀವಿ? ನಮ್ಮನ್ನೇ ನಾವು ಕೇಳ್ಕೋಬೇಕಾಗಿದೆ. ನಮ್ಮ ಜಂಬ ಅಹಂಕಾರವನ್ನು ಬಿಡಲು ತಯಾರಿದ್ದೀವ? ಇತರರು ಮಾಡಿದ ತಪ್ಪನ್ನು, ನಮಗೆ ನೋವನ್ನು ಮರೆಯಲು ತಯಾರಿದ್ದೀವ? ಇತರ ಬಲಹೀನತೆಗಳು, ಅವರು ಮಾಡುವಂಥ ತಪ್ಪುಗಳನ್ನು ಸಹಿಸಿಕೊಳ್ಳಲು ತಯಾರಾಗಿದ್ದೀವ? ರಕ್ಷಣೆಯ ಮಾರ್ಗದಲ್ಲಿ ಇತರನ್ನು ಕರೆಯುವ ನಿಟ್ಟಿನಲ್ಲಿ ಇತರ ಕ್ಷುಲ್ಲಕ ವಿಷಯಗಳು, ಚಿಕ್ಕ ಚಿಕ್ಕ ವಿಷಯಗಳನ್ನು ಬಿಟ್ಟು ಒಗ್ಗಟ್ಟಾಗಿರಲು ತಯಾರಿದ್ದೀವ? ಒಗ್ಗಟ್ಟಿಗೋಸ್ಕರ ಪ್ರೀತಿಯಿಂದ ಇತರನ್ನು ತಿದ್ದಲಿಕ್ಕೆ ನಾವು ತಯಾರಾಗಿದ್ದೀವ? ಅವರಿಗೆ ಸತ್ಯವನ್ನು ಹೇಳಲಿಕ್ಕೆ ತಯಾರಾಗಿದ್ದೀವ? ಕಹಿಯಾದ ಭಾವನೆ ಹುಟ್ಟಿಸುವ ಹಾಗೂ ನೋವುಗಳನ್ನು ಮರೆಯಲಿಕ್ಕೆ ಆಗದೇ ಇರುವಂತಹ ಜನರಿಗೆ ಯೇಸುವಿನ ಹಾಗೆ ನೀವೆಲ್ಲ ಇರಬೇಕು ಎಂದು ಹೇಳಲಿಕ್ಕೆ ನಾವು ಪ್ರೇರೇಪಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ? ನಮ್ಮಲ್ಲಿ ಕೆಲವರು ಒಂದು ಕಾಲದಲ್ಲಿ ತುಂಬಾ ಹತ್ತಿರವಿದ್ದವರನ್ನ ಈಗ ಕ್ಷಮಿಸಲು ತಯಾರಿಲ್ಲ. ಅವರು ನೀಡಿದ ನೋವನ್ನು ಮರೆಯಲು ಇಷ್ಟವಿಲ್ಲ. ಆ ನೋವನ್ನು ಮರೆಯದೆ ನಾವು ಮನಸ್ಸಿನಲ್ಲಿ ನೋವನ್ನು ಇಟ್ಕೊಂಡಿದ್ದೀವಿ. ಒಗ್ಗಟ್ಟಾಗಿರಬೇಕಾದ್ರೆ ಕ್ಷಮಿಸುವುದು ತುಂಬಾ ಮುಖ್ಯ ಸಹೋದರ ಸಹೋದರಿ. ಎಲ್ಲ ಸಂಬಂಧಗಳಲ್ಲಿಯೂ, ಅದು ಮದುವೆ ಇರಬಹುದು, ಕುಟುಂಬ ಇರಬಹುದು, ನಾಯಕತ್ವ ಇರಬಹುದು, ಗೆಳೆತನ, ಎಲ್ಲದರಲ್ಲೂ ಸಹ ಕ್ಷಮಿಸುವುದು ಎಂಬುದು ತುಂಬಾ ಮುಖ್ಯವಾಗಿರುತ್ತೆ. ಒಗ್ಗಟ್ಟು ಕಾಪಾಡಬೇಕೆಂದ್ರೆ ಯೇಸುವಿಗೆ ಎಷ್ಟೊಂದು ಕಷ್ಟ ಅಥವಾ ಆತನ ವಿರುದ್ಧ ಎಷ್ಟೊಂದು ಪಾಪಗಳನ್ನು ಜನರು ಎಸಗಿದರು ಅದೆಲ್ಲರಿಗೂ ನಮ್ಗೆ ಗೊತ್ತಿದೆ. ಆದರೆ ಆತನು ಪ್ರತಿಯಾಗಿ ಪಾಪ ಮಾಡಲಿಲ್ಲ, ಅವರನ್ನು ಕ್ಷಮಿಸಿದರು. ದೇವರಿಂದ ಬಹಳ ದೂರ ಇದ್ದವರನ್ನು ಹತ್ತಿರ ತರಲು ದೊಡ್ಡ ಬೆಲೆಯನ್ನೇ ಕೊಟ್ಟನು. ಹೌದು ಸಹೋದರ ಸಹೋದರಿ, ನಮಗೆ ಒಗ್ಗಟ್ಟಿನ ದಾರಿಯನ್ನು ಯೇಸುವೆ ತೆರೆದಿದ್ದಾನೆ. ಈ ಪ್ರಶ್ನೆಗಳನ್ನು ನಾವು ಕೆಲವು ಯೋಚನೆ ಮಾಡಬೇಕಾಗಿದೆ ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ. ಯಾರ ಜೊತೆಯಾದರೂ ನೀವು ಇನ್ನೂ ದೂರವಾಗಿದ್ದೀರಾ? ಈ ಪರಿಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ಕಡೆಯಿಂದ ಏನಾದರೂ ಮಾಡಬಹುದಾ? ಅಥವಾ ನೀವು ಯಾರ ಜೊತೆಯಾದರೂ ರಾಜಿ ಮಾಡಿಕೊಳ್ಬೇಕು, ಅವ್ರ ಜೊತೆ ಸಂಬಂಧನ ಬೆಳೆಸಬೇಕು, ಮತ್ತೆ ಸರಿಯಾಗಬೇಕು ಅಂತ ಆಸೆ ಇದ್ದಾಗ ಅವರು ನಿಮ್ಮಿಂದ ದೂರ ಇಳಿದಿದ್ರೆ, ಅವ್ರ ಜೊತೆ ಸರಿಯಾಗಲು, ರಾಜಿ ಮಾಡಲು ಎಷ್ಟರ ಮಟ್ಟಿಗೆ ಪ್ರಯತ್ನಿಸಲು ತಯಾರಾಗಿದ್ದೀರಾ? ಯಾಕೆ ನಾವು ಪ್ರಯತ್ನಿಸಬೇಕು ಎಂದರೆ, ಎಫೆಸದವರು 4:3 ಹೇಳ್ತದೆ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಪೌಲನು ಹೇಳುತ್ತಾನೆ, ನಾವು ಎಲ್ಲರ ಜೊತೆ ಆದಷ್ಟು ಸಮಾಧಾನದಿಂದ, ಒಗ್ಗಟ್ಟಿನಿಂದ ಇರಲಿಕ್ಕೆ ಪ್ರಯಾಸ ಪಡಬೇಕು ಅಂತ. ಇದು ಪವಿತ್ರಾತ್ಮನಿಂದ ಬಂದಿರುವ ಆಜ್ಞೆ. ಪ್ರಯಾಸ ಪಡೋಣ, ಒಗ್ಗಟ್ಟಾಗಿರಲು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸೋಣ. ಹೀಗೆ ಮಾಡುತ್ತೇವೆ ಎಂಬುದಾಗಿ ನಾವು ನಿರ್ಧಾರ ಮಾಡೋಣ. ಆ ಥರ ಇದ್ದಾಗ ಮಾತ್ರ ಯೇಸು ಆಶಿಸಿದ ಒಗ್ಗಟ್ಟಾದ ಹೃದಯಗಳು ನಮ್ಮಲ್ಲಿ ಇರುತ್ತದೆ. ದೇವರಿಗೆ ಸ್ತೋತ್ರ.